ಹಾಯ್ ಹಲೋ ನಮಸ್ಕಾರ ವಿಷ್ಕರೇ ಡಿ ಕೆ ಸ್ಪೋರ್ಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಏನು ತಿಳಿಸ್ಕೊಡ್ತಾ ಇದ್ರಪ್ಪ ಅಂದರೆ ಕ್ಲೇನ್ ಮ್ಯಾಕ್ಸ್ವೆಲ್ ಅವರು ಈ ಬಾರಿ ಐ ಪಿ ಎಲ್ನಿಂದ ಮಿಸ್ ಆಗೋ ಸಾಧ್ಯತೆ ಇದೆ, ಆರ್ ಸಿ ಬಿನ ಮಿಸ್ ಔಟ್ ಆಗ್ತಾರೆ ಅಂತಲೇ ಹೇಳ್ಬೋದು. ಇದನ್ನು ನಾವು ಹೇಳ್ತಾ ಇಲ್ಲ, ಯಾವುದೇ ಕಾರಣಕ್ಕೂ ಈ ಒಂದು ಮಾಹಿತಿ ಫೇಕ್ಲ. ಅಫಿಷಿಯಲ್ ಆಗಿ ಕ್ರಿಕೆಟ್ ಒಂದು ಆಸ್ಟ್ರೇಲಿಯಾ ಕ್ರಿಕೆಟ್ ಬೋರ್ಡ್ ಮಂಡಳಿಯಿಂದ ಒಂದು ನ್ಯೂಸ್ ಹೊರಡಿದೆ ಅಂತಲೇ ಹೇಳ್ಬೋದು. ಯಾಕೆ ಮ್ಯಾಕ್ಸ್ವೆಲ್ ಅವರು ಬರೋದಿಲ್ಲ, ಹಾಗೆಯೇ ಆರ್ ಸಿ ಬಿಗೆ ಮತ್ತೆ ಯಾರು ಬರ್ತಾರೆ ಹೊಡಿಬಿಡಿ ಆಟಗಾರ, 14 ಕೋಟಿ ಕೊಟ್ಟು ಪರ್ಚೇಸ್ ಮಾಡಿದ್ವಿ, ಇಂಥ ಆಟಗಾರ ಮಿಸ್ ಔಟ್ ಆದರೆ ಆರ್ ಸಿ ಬಿ ಕತೆ ಏನು, ಚೆನ್ನಾಗಿ ಪರ್ಫಾರ್ಮೆನ್ಸನ್ನು ಮಾಡ್ತಾ ಇದ್ರು ಈ ವರ್ಷ, ಮತ್ತು ಆರ್ ಸಿ ಬಿ ಟೇಬಲ್ ಟಾಪಲ್ಲಿ ಇರೋಕ್ಕೆ ಇವರೇ ಪ್ರಮುಖ ಕಾರಣ ಅಂತಲೇ ಹೇಳ್ಬೋದು. ಹಾಗೆಯೇ ಆರೆಂಜ್ ಕ್ಯಾಪ್ ಕೂಡ ಒಂದು ಆರೆಂಜ್ ಕ್ಯಾಪ್ಗೆ ಕೂಡ ಸೆನ್ಸ್ ಆಡ್ತಾ ಇದ್ರು, ಇಂಥ ಆಟಗಾರ ಆರ್ ಸಿ ಬಿಯಿಂದ ಮಿಸ್ ಔಟ್ ಅಂದರೆ ಐ ಪಿ ಎಲ್ನಿಂದಾನೇ ಹೊರಗೆ ಉಳಿದಿದ್ದಾರೆ ಅಂತಲೇ ಹೇಳ್ಬೋದು. ಯಾಕೆ ಮ್ಯಾಕ್ಸ್ವೆಲ್ ಅವರು ಈ ಒಂದು ಯು ಎಲ್ಲಿ ನಡೆಯುವ ಐ ಪಿ ಎಲ್ಗೆ ಬರೋದಿಲ್ಲ ಅಂತ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಚಾನಲ್ಗೆ ಹೊಸ ಬೇಕಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅಲ್ಲಿ ಆಲ್ ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿ, ಯಾವುದೇ ಕಾರಣಕ್ಕೂ ಮಾಡ್ಕೊಬಿಡಿ. ತಡ ಮಾಡದೆ ವಿಡಿಯೋನ ಶುರು ಮಾಡೋಣ, ಬನ್ನಿ. ಮೊದಲನೇದಾಗಿ ಮೊದಲ ಅರ್ಧದಲ್ಲಿ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ರು, ಅದಾದ ಬಳಿಕ ಐ ಪಿ ಎಲ್ ಅನ್ನು ರದ್ದುಪಡಿಸಲಾಯಿತು. ಇವಾಗ ಸೆಪ್ಟೆಂಬರ್ನಲ್ಲಿ ಐ ಪಿ ಎಲ್ ನಡೀತಾ ಇದೆ, ಹೀಗಾಗಿ ಆಸ್ಟ್ರೇಲಿಯಾ ಕ್ರಿಕೆಟ್ ಬೋರ್ಡ್ನವರು ನಾವು ಯಾವುದೇ ಕಾರಣಕ್ಕೂ ಐ ಪಿ ಎಲ್ಗಾಗಿರ್ಬೋದು ಅಥವಾ ಬೇರೆ ಉಳಿದ ಲೀಗ್ಗಳಿಗೆ ನಮ್ಮ ಆಸ್ಟ್ರೇಲಿಯಾ ಕ್ರಿಕೆಟ್ ಪ್ಲೇಯರ್ಸ್ಗಳನ್ನು ಕಳಿಸೋದಿಲ್ಲ ಅಂತ ಅಫಿಷಿಯಲಾಗಿ ಅನೌನ್ಸ್ಮೆಂಟನ್ನು ಮಾಡಿದ್ದಾರೆ. ಮತ್ತು ನಾವು ಒಂದು ವೇಳೆ ನಮ್ಮ ಒಂದು ಇದನ್ನು ಬೋರ್ಡ್ ಅನೌನ್ಸ್ಮೆಂಟನ್ನು ಮೀರಿ ಯಾರಾದರೂ ಹೋ ಅಂಥ ಆಟಗಾರರನ್ನು ಟೀಮ್ ಆಸ್ಟ್ರೇಲಿಯಾದಿಂದ ಹೊರಗಿಡ್ತೀವಿ ಅಂತ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಯಾಕಪ್ಪ ಅಂತಂದರೆ ಇವಾಗ ಸೆಪ್ಟೆಂಬರ್ನಲ್ಲಿ ಐ ಪಿ ಎಲ್ ನಡೀತಾ ಇದೆ, ಹೀಗಾಗಿ ಐ ಪಿ ಎಲ್ಲಲ್ಲಿ ಆಸ್ಟ್ರೇಲಿಯಾ ಪ್ಲೇಯರ್ಸ್ಗಳು ಏನಾದರೂ ಇಂಜುರಿಗಳನ್ನು ಮಾಡಿಕೊಂಡ್ರೆ ಮುಂಬರುವ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಇದೆ, ಹೀಗಾಗಿ ನವೆಂಬರ್ ತಿಂಗಳಲ್ಲಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ ನಡೆಯಲಿದೆ, ಹೀಗಾಗಿ ಆಟಗಾರರಿಗೆ ಏನಾದರೂ ಇಂಜುರಿ ಆದರೆ ಒಂದು ಟೀಮ್ ಆಸ್ಟ್ರೇಲಿಯಾಗೆ ಹೊರತಾ ಬೀಳುತ್ತೆ ಅಂತ ಹೇಳಿ ಆಸ್ಟ್ರೇಲಿಯಾ ಬೋರ್ಡ್ನವರು ನಾವು ಕಳಿಸೋದಿಲ್ಲ ಅಂತ ಅನೌನ್ಸ್ಮೆಂಟನ್ನು ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ನಮಗೆ ಆಟಗಾರರು ಸೇಫ್ಟಿ, ಹಾಗೆಯೇ ಆಟಗಾರರು ಮುಖ್ಯ ಒಂದು ಯೂಸ್ ಆಗ್ತಾರೆ, ಭಾಳ ಇಂಪಾರ್ಟೆಂಟು. ಹೀಗಾಗಿ ನಾವು ಯಾವುದೇ ಕಾರಣಕ್ಕೂ ಬೇರೆ ಲೀಗ್ಗಳಿಗೂ ಕಳಿಸೋದಿಲ್ಲ. ಇವಾಗ ತುಂಬಾ ಒಂದು ರೆಡಿ ಇರಬೇಕು, ಫಿಟ್ ಆ್ಯಂಡ್ ಫೈನ್ ಇರಬೇಕು ಪ್ಲೇಯರ್ಸ್ಗಳು, ಹೀಗಾಗಿ ನಾವು ಯಾವುದೇ ಲೀಗ್ಗಳಿಗೆ ಕಳಿಸೋದಿಲ್ಲ. ಇವಾಗ ನೋಡಿ ಟೆಸ್ಟಲ್ಲಿ ಕೆ ಎಮ್ ವಿಲಿಯಮ್ಸನ್ ಅವರು ಯಾವ ಥರ ಒಂದು ಪ್ರಾಕ್ಟೀಸ್ ಮ್ಯಾಚ್ ಆಡೋಕೆ ಹೋಗಿ ಇಂಜುರಿ ಮಾಡಿಕೊಂಡ್ರು, ಇವಾಗ ಒಂದು ಟೆಸ್ಟ್ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಇಂದಾನೇ ಔಟ್ ಆದರು, ಹೀಗಾಗಿ ನಮ್ಮ ಪ್ಲೇಯರ್ಗಳು ಟಿ ಟ್ವೆಂಟಿ ಒಂದು ವರ್ಲ್ಡ್ ಕಪ್ಗೆ ಮಿಸ್ ಆಗೋದು ಬೇಡ, ಹೀಗಾಗಿ ಒಂದು ಸ್ಟ್ರಾಂಗ್ ಟೀಮ್ ಇರಲಿ ಅಂತ ಹೇಳಿ ನಾವು ಕಳಿಸೋದಿಲ್ಲ ಅಂತ ಅಫಿಷಿಯಲಾಗಿ ಅನೌನ್ಸ್ಮೆಂಟನ್ನು ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಹೀಗಾಗಿ ಇವ್ರ ಬದಲಿಗೆ ಯಾವ ಆಟಗಾರ ರೀಪ್ಲೇಸ್ಮೆಂಟ್ ಆಗ್ತಾರೆ ಅಂತ ನೋಡ್ಬೋದು. ಇಲ್ಲ ಅಂದರೆ ಒಬ್ಬ ಹೊಡಿಬಿಡಿ ಆಟಗಾರ ಒಂದು ಫಿನ್ ಅಲನ್ ಅವರು ತಂಡದಲ್ಲಿದ್ದಾರೆ, ಆದರೆ ಸ್ಥಾನ ಸಿಕ್ಕಿಲ್ಲ, ಹೀಗಾಗಿ ಇವ್ರನ್ನ ಕಣಕ್ಕಿಳಿಸುವ ಸಾಧ್ಯತೆ ಎಲ್ಲನೂ ಇದೆ ಅಂತಲೇ ಹೇಳ್ಬೋದು. ಕಾಯ್ದು ನೋಡೋಣ ಫಿನ್ ಅಲನ್ ಅವರು ಯಾವ ಥರ ತಂಡದಲ್ಲಿ ಆಡ್ತಾರೆ ಯು ಎ ಇಲ್ಲಿ ಅಂತ ನೋಡೋಣ. ಮತ್ತು ಇನ್ನು ಆರ್ ಸಿ ಬಿಯಿಂದ ಯಾವ್ಯಾವ ಆಟಗಾರರು ಮಿಸ್ ಆಗ್ತಾರೆ ಅಂತ ಕಾಯ್ದು ನೋಡೋಣ. ಮತ್ತು ಹೊಸದಾಗಿ ಯಾರ್ಯಾರು ರಿಪ್ಲೇಸ್ಮೆಂಟ್ ಆಗ್ತಾರೆ ಅಂತ ಅದನ್ನು ಕೂಡ ನೋಡೋಣಂತೆ. ರಿಪೋರ್ಟ್ ಬಂದಮೇಲೆ ನಿಮಗೆ ಅಂದರೆ ಒಂದು ಅಫಿಷಿಯಲಾಗಿ ಅಪ್ಡೇಟ್ ಬಂದಮೇಲೆ ನಿಮಗೆ ತಿಳಿಸಿಕೊಡೋ ಪ್ರಯತ್ನವನ್ನು ನಾನು ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಎಲ್ಲ ಕಡೆ ಶೇರ್ ಮಾಡಿ, ಚಾನಲ್ಗೆ ಹೊಸ ಬೇಕಿದ್ರೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋನ ಅಲ್ಲಿಗೆ ಮುಗಿಸ್ತಾ ಇದ್ದೀನಿ ಕಣ್ರಪ್ಪ. ಎಲ್ಲರಿಗೂ ಬಾಯ್, ಜೈ ಹಿಂದ್, ಜೈ ಕರ್ನಾಟಕ.